ಪಾಕಿಸ್ತಾನ ಪ್ರೆಸಿಡೆಂಟ್ ಜಿಯಾವುಲ್ ಹಕ್ ಅವನು ವಿಮಾನ ಅಪಘಾತದಲ್ಲಿ ಸಾಯ್ತಾನೆ. ಸೊ ಜಿಯಾವುಲ್ ಹಕ್ ವಿಮಾನ ಅಪಘಾತದಲ್ಲಿ ಸಾಯ್ಬೇಕಾದ್ರೆ ಆ ಫಸ್ಟ್ ನ್ಯೂಸ್ ಜಿಯಾವುಲ್ ಹಕ್ ಪ್ರೆಸಿಡೆಂಟ್ ಆಫ್ ಪಾಕಿಸ್ತಾನ್ ಅವರ ವಿಮಾನ ಆಕ್ಸಿಡೆಂಟ್ ಆಯ್ತು ಅಂತ ಹೇಳೋ ಫಸ್ಟ್ ಮೆಸೇಜ್ ನಮಗೆ ಸಿಕ್ಕು. ನಮ್ಮ ಈ ಯಾರು ಆರ್ಟಿಸ್ಟ್ ರೇಡಿಯೋ ಟೆಲಿಫೋನ್ ಅಂತೇಳಿ ನಾವು ವಿಮಾನಗಳಿಂದ ಹೋಗೋ ಮೆಸೇಜ್ಗಳನ್ನು ನಾವು ನಮ್ಮವರು ಫೀಲ್ಡ್ ಅಲ್ಲಿ ಇಂಟರ್ಸೆಪ್ಟ್ ಮಾಡ್ತಾ ಇರ್ತಾರೆ. ಏರ್ ವೈಸ್ ಮಾರ್ಷಲ್ ಲಾರ್ಕಿನ್ಸನ್, ಮೇಜರ್ ಜನರಲ್ ಲಾರ್ಕಿನ್ಸನ್ ಅಂತ ಇಬ್ಬರು, ಅವರು ಇಂಗ್ಲೆಂಡ್ನವರೇ, ಇಲ್ಲಿ ಅವರೇ ಜನವನ್ನು ರಿಕ್ರೂಟ್ಮೆಂಟ್ ಮಾಡಿ ಆ ದಿನಗಳಲ್ಲಿ ಏರ್ಫೋರ್ಸ್ಗೆ ಸೇರಿಸಿದ್ದುಂಟು. ಅಂದರೆ ಇಲ್ಲಿಯ ಸೀಕ್ರೆಟ್ಗಳನ್ನು ರವಾನಿಸಲಿಕ್ಕೆ ಬಟ್ ಇವರದು ಇವರ ನಡೆ ಇವರ ಇದನ್ನೆಲ್ಲ ಬಹಳ ನಿಗೂಢವಾಗಿದ್ದುದನ್ನು ಗಮನಿಸಿ ಇವರ ಮೇಲೆ ಒಂದು ನಿಗಾ ಇಡಲಿಕ್ಕೆ ಶುರು ಮಾಡಿದರು. ಹಾಗೆ ನಿಗಾ ಇಟ್ಟು ಒಂದು ದಿನ ಅವರನ್ನು ರಾ ಅವರು ಫಾಲೋ ಮಾಡಿಕೊಂಡು ಇವನನ್ನು ಅರೆಸ್ಟ್ ಮಾಡ್ತಾರೆ. ಲಕ್ನೋದಲ್ಲಿ ನಾನೊಂದು 3 ವರ್ಷ ಇದ್ದೆ. ಲಕ್ನೋ, ಇಟ್ ವಾಸ್ ಇನ್ ಲಕ್ನೋ. ಲಕ್ನೋ ಅಂದರೆ ನಾಟ್ ಪ್ರಾಪರ್ ಲಕ್ನೋ, ಮೆಮೋರಾ ಅಂತ ಹೇಳುವಂಥದ್ದು. ಲಕ್ನೋದಿಂದ ಐ ಥಿಂಕ್ ಸುಮಾರು 35 ಕಿಲೋಮೀಟರ್ ದೂರ. ಸೊ ನಾವಲ್ಲಿ ಹೋಗಿ ರೈಲ್ವೆ ಸ್ಟೇಷನಲ್ಲಿ ಇದ್ದರೆ ನಮ್ಮ ಅಲ್ಲಿ ಏರ್ಫೋರ್ಸ್ ಸ್ಟೇಷನಿಂದ ಗಾಡಿ ಬರ್ತದೆ ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗ್ಲಿಕ್ಕೆ. ವಾಪಸ್ ನಾವು ರಜೆಗೆಲ್ಲ ಹೋಗ್ಬೇಕನ್ನು ನಮ್ಮ ಗಾಡಿನೇ ರೈಲ್ವೆ ಸ್ಟೇಷನಲ್ಲಿ ಡ್ರಾಪ್ ಮಾಡೋದು. ಈ ರೀತಿ ಇದು ಒಂದು ತುಂಬ ಒಂದು ಕಷ್ಟಕರ ಲೈಫ್ ಇತ್ತು, ಬಟ್ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಇತ್ತು. 87ರಲ್ಲಿ ನನಗೆ ಡೆಲ್ಲಿಗೆ ಪೋಸ್ಟಿಂಗ್ ಆಗ್ತದೆ. ಅಲ್ಲಿಂದ ಡೆಲ್ಲಿನಲ್ಲಿ ನಾನು ಏರ್ ಹೆಡ್ ಕ್ವಾರ್ಟರ್ಸ್ ಅಂದರೆ ನಮ್ಮ ಏರ್ಫೋರ್ಸ್ನ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇದ್ದೆವು ಸ್ವಲ್ಪ ಸಮಯ. ಅದರ ನಂತರದಲ್ಲಿ ಒಂದು ಏರ್ಫೋರ್ಸ್ ಏರ್ ಹೆಡ್ ಕ್ವಾರ್ಟರ್ ಕಂಪ್ಯೂಟರ್ ಸೆಂಟರ್ ಅಂತ ಇತ್ತು. ಏರ್ ಹೆಡ್ ಕ್ವಾರ್ಟರ್ ಕಂಪ್ಯೂಟರ್ ಸೆಂಟರ್ ಅಂತ ಹೇಳಿದರೆ ಅದು ಇಡೀ ಏರ್ಫೋರ್ಸ್ಗೆ ಇರುವಂಥ ಒಂದೇ ಒಂದು ಸೆಂಟರ್. ಆ ದಿನಗಳಲ್ಲಿ ಅಂದರೆ ಕಂಪ್ಯೂಟರೈಸೇಷನ್ ಇಂಡಿಯಾದಲ್ಲಿ ಹೊಸದಾಗಿ ಸ್ಟಾರ್ಟಿಂಗಲ್ಲಿ ಬರುವಂಥ ದಿನಗಳು. ಸೊ ನಮ್ಮದು ದೊಡ್ಡ ಮೇನ್ ಫ್ರೇಮ್ ಅಂತ ಇರ್ತಿತ್ತು. ಆಗ ನಾನು ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿದ್ದೆ. ಸೊ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಹೇಳಿದರೆ ಎಲ್ಲ ಏರ್ಫೋರ್ಸ್ನ ಸ್ಯಾಲ್ರಿ ಇರ್ಬೋದು ಇಂಥದ್ದೆಲ್ಲ ಇದು ಈ ಕಂಪ್ಯೂಟರ್ ಸೆಂಟ್ರಲ್ಲಿ ಆಗ್ತಿತ್ತು. ಸೊ ನಾವು ಕಂಪ್ಯೂಟರ್ ಪ್ರೋಗ್ರಾಮ್ ಕೋಬೋಲ್ ಲ್ಯಾಂಗ್ವೇಜ್ನಲ್ಲಿ ನಾನು ಪ್ರೋಗ್ರಾಮ್ ಬರಿತಾ ಇದ್ದೆ. ಸೊ ಎಂಟೈರ್ ಏರ್ಫೋರ್ಸ್ನ ಎಲ್ಲರದ್ದು ಸ್ಯಾಲರಿ ಇರ್ಬೋದು, ಇನ್ನಿತರ ಅವರ ಪರ್ಸನಲ್ ಡೀಟೇಲ್ಸು, ಅವರ ಕ್ಯಾರಿಯರ್ ಪ್ರಮೋಷನ್ಗಳು ಇಂಥದ್ದೆಲ್ಲ ದಾಖಲೆಗಳು ಈ ಮೇನ್ ಫ್ರೇಮ್ ಸ್ಟೋರ್. ಇದು 1987. ಅದು ದೊಡ್ಡ ಕಂಪ್ಯೂಟರ್. ದೊಡ್ಡ ಕಂಪ್ಯೂಟರ್ ಅಂತ ಹೇಳಿದರೆ ನಿಮಗೆ ನಮ್ಮ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ಹೇಳಿದರೆ ಒಂಥರ ದೊಡ್ಡ ಹಾಲ್ ಇರ್ತಿತ್ತು. ಒಂದು 100 ಅಡಿ ಅಥವಾ ಒಂದು 75 ಅಡಿಯಷ್ಟು ಉದ್ದ. ಅಲ್ಲಿ ಫುಲ್ಲಿ ಏರ್ ಕಂಡೀಷನ್ ಇರುತ್ತೆ. ಅದರೊಳಗೆ ಯಾರನ್ನೂ ಬಿಡೋದಿಲ್ಲ. ಶೂ ಹಾಕ್ಕೊಂಡು ಒಳಗೆ ಬರಲಿಕ್ಕಿಲ್ಲ. ಶೂಗೆ ನಿಮಗೆ ಹಾಕ್ಲಿಕ್ಕೆ ಒಂದು ಸಪ್ರೇಟ್ ಬಟ್ಟೆದು ಒಂದು ಕವರ್ ಇರ್ತದೆ. ಅದು ಅಂಥದ್ದೆಲ್ಲ ಹಾಕಿ ಬರೋದು. ಮೇನ್ ಫ್ರೇಮಲ್ಲಿ ಡಸ್ಟ್ ಹೋಗೋಂಗಿಲ್ಲ. ಕೀಬೋರ್ಡಲ್ಲೇ ಇದೇ ಟೈಪ್ ಕೀಬೋರ್ಡ್ ಇತ್ತು. ಕೀಬೋರ್ಡಲ್ಲೇ ಇದೇ ಟೈಪ್ ಇತ್ತು. ಬಟ್ ಆ ಕಂಪ್ಯೂಟರ್ದು CPU ಅಂತ ಹೇಳುವಂಥದ್ದು, ಈಗ ನಮ್ಮ ಇದು ಲ್ಯಾಪ್ಟಾಪ್ ಇದೆಯಲ್ಲ, ಲ್ಯಾಪ್ಟಾಪ್ ಇಷ್ಟೇ ಸಣ್ಣದಿರ್ತಿತ್ತು. ಇದು ತುಂಬ ಇಷ್ಟು ದೊಡ್ಡದಾಗಿ ಅಲ್ಲೊಂದು ಪೀಸ್, ಇಲ್ಲೊಂದು ಪೀಸ್, ಇಲ್ಲೊಂದು ಪೀಸ್ ಇರ್ತಿತ್ತು. ಪಂಚ್ ಕಾರ್ಡ್ ಅಂತೇಳಿ ಪಂಚ್ ಕಾರ್ಡ್ ಸಿಸ್ಟಮ್ ಎಲ್ಲ ಇರ್ತಿತ್ತು. ಕೋಬೋಲ್ನಲ್ಲಿ ನಾವು ಎಲ್ಲ ಬರೀಬೇಕು ಪ್ರೋಗ್ರಾಮ್ಸ್. ನಾವು ಬರೆದ ಪ್ರೋಗ್ರಾಮ್ ಪ್ರಕಾರ ಅಲ್ಲಿ ಅದು ಮೆಟೀರಿಯಲೈಸ್ ಆಯಿತು. ಅಂದರೆ ಪ್ರಿಂಟಿಂಗ್ ಎಲ್ಲ ಬರ್ತಿತ್ತು. ನಾನು ಕಂಪ್ಯೂಟರ್ ಫಸ್ಟ್ ಟೈಮ್ ನೋಡೋದು. ಭಾರತದಲ್ಲಿ ಎಲ್ಲಿ ಇರಲಿಲ್ಲ ಆಗ. ಐ ಥಿಂಕ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಫಸ್ಟ್ ಟೈಮ್ ಕಂಪ್ಯೂಟರ್ ಬರೋದು. ಅದು ಕೂಡ 1980ಸಲ್ಲಿ. ಸೊ ನಮ್ಮದೆಲ್ಲ ಅದೊಂಥರ ಇನಿಷಿಯಲ್ ಸ್ಟೇಜಲ್ಲಿ. ನಂದು ಕ್ವಾಲಿಫಿಕೇಷನ್ ಅಂದರೆ MA ಆಗಿದೆ, MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, LLB, LLM. LLM ಆಮೇಲೆ ಆಯಿತು, ಡೆಲ್ಲಿಯ ನಂತರದಲ್ಲಿ ಆಯಿತು. ಡೆಲ್ಲಿನಲ್ಲಿ LLB ಆಗಿತ್ತು. ಏರ್ಫೋರ್ಸ್ನಲ್ಲಿ ಇದ್ದು ಟಾಪ್ ಮಾರ್ಕ್ಸ್ ಬಂದು ನಿಮಗೆ ಎಲ್ಲ ವರ್ಷ ನಿಮಗೊಂದು ಗ್ರೇಡಿಂಗ್ ಅಂತ ಇರ್ತದೆ. ಸೊ ಯಾರಿಗೆ ಎಕ್ಸೆಪ್ಷನಲ್ ಅಂತ ಸಿಗ್ತದೆ ಅಂದರೆ ಫಸ್ಟ್ಗೆ ಆರ್ಡಿನರಿ, ಸ್ಯಾಟಿಸ್ಫ್ಯಾಕ್ಟ್ರಿ, ಆಮೇಲೆ ನಿಮಗೆ ಗುಡ್, ಆಮೇಲೆ ವೆರಿ ಗುಡ್, ಆಮೇಲೆ ಎಕ್ಸೆಪ್ಷನಲ್ ಅಂತ ಕೊಡ್ತಾರೆ. ಸೊ ಎಕ್ಸೆಪ್ಷನಲ್ ಸಿಗಬೇಕು ಅಂತೇಳಿದ್ರೆ ನೀವೆಲ್ಲ ಈಗ ನಿಮಗೆ ಟ್ರೈನಿಂಗಲ್ಲಿ ಹೇಗೆ ಆಲ್ರೌಂಡರ್ ಅಂತ ಇರ್ತದಲ್ಲ, ಹಾಗೆ ನಿಮ್ಮ ಎಲ್ಲದರಲ್ಲಿನೂ ನೀವು ಎಲ್ಲ ರೀತಿಯಲ್ಲಿನೂ ನೀವು ಟಾಪ್ ಅಂತಿದ್ದರೆ ನಿಮಗೆ ಪ್ರತಿ ವರ್ಷ ಒಂದು ಗ್ರೇಡಿಂಗ್ ಕೊಡ್ತಾರೆ ಎಕ್ಸೆಪ್ಷನಲ್. ಈ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ 5 ವರ್ಷ ಎಕ್ಸೆಪ್ಷನಲ್ ಯಾರ್ಯಾರಿಗೆ ಸಿಕ್ಕಿರ್ತದೆ ಅಂಥ ವ್ಯಕ್ತಿಗಳಿಗೆ ಆಗಿ ಸೆಪ್ರೇಟ್ ಆಗಿ ಒಂದು ಕ್ರಿಪ್ಟೋ ಅಂತೇಳಿ ಒಂದು ಕ್ರಿಪ್ಟೋ ಕ್ರಿಪ್ಟೋಯ್ಸ್ ಅಂದರೆ ಈ ನೀವು ಈ ರೋಜಾ ಫಿಲ್ಮ್ ನೋಡಿರಬೇಕು. ತಮಿಳಿನಲ್ಲಿ ಒಂದು ಫಿಲ್ಮ್ ಇದೆ ರೋಜಾ ಅಂತೇಳಿ. ಆ ಫಿಲ್ಮಿನಲ್ಲಿ ರೋಜಾ ಫಿಲ್ಮಿನಲ್ಲಿ ಆ ಹೀರೋ ರೋಜಾ ಫಿಲ್ಮಿನ ಹೀರೋ ಒಂದು ಕೆಲಸ ಮಾಡ್ತಾನಲ್ಲ, ಆಮೇಲೆ ಆ ಹೀರೋ ಕೆಲಸ ಮಾಡ್ತಿರುವಾಗ ಎಲ್ಲ ಫಾರಿನ್ ಕಂಟ್ರೀಸ್ ಪಾಕಿಸ್ತಾನದಿಂದೆಲ್ಲ ಅವರು ಇವನನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ, ಯಾಕಂದರೆ ದೇಶದ ಟಾಪ್ ಸೀಕ್ರೆಟ್ ವಿಷಯಗಳನ್ನು ನಾವು ಹ್ಯಾಂಡಲ್ ಮಾಡ್ತಿದ್ದು. ಅದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕ್ರಿಪ್ಟೋ. ಅಂದರೆ ಈಗ ನಾಳೆ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೇವೆ ಅಂತ ಒಂದು ಮೆಸೇಜ್ ಇದ್ದರೆ ಯುದ್ಧ ಮಾಡುವಂಥ ಒಂದು ಆ ತೀರ್ಮಾನ ತಗೊಳ್ಳೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಿಟ್ಟರೆ ಪ್ರೈಮ್ ಮಿನಿಸ್ಟರ್ ಬಿಟ್ಟರೆ ಡಿಫೆನ್ಸ್ ಮಿನಿಸ್ಟರ್, ಬೇರೆ ಯಾರಿಗೂ ಗೊತ್ತಾಗ್ತಿಲ್ಲ. ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಗೊತ್ತಿರೋದಿಲ್ಲ. ಅಲ್ಲಿಂದ ಬರುವಂಥ ಮೆಸೇಜ್ ಮತ್ತೆ ಬರೋದು ನಮ್ಮ ಕೈಗೆ. ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಡಿಫೆನ್ಸ್ ಮಿನಿಸ್ಟರ್ನಿಂದ ಬಂದು ಸೀದಾ ಏರ್ಫೋರ್ಸ್ನ ಬಾಸ್ ಏರ್ ಚೀಫ್ ಮಾರ್ಷಲ್ಗೆ ಬಂದರೆ ಅಲ್ಲಿಂದ ಸೀಕ್ರೆಟ್ ಆಗಿ ಆ ಮೆಸೇಜ್ ಬೇರೆ ಈವನ್ ಏರ್ಫೋರ್ಸ್ ಕಮಾಂಡರ್ಸ್ಗಳಿಗೂ ಗೊತ್ತಾಗಲ್ಲ. ಅದು ನಮ್ಮ ಕೈಗೆ ಬರ್ತಿತ್ತು. ಸೊ ನಾವು ಅಷ್ಟು ನಾವು ಅಂದರೆ ನಮ್ಮ ಹಿಂದೆ ಪಾಕಿಸ್ತಾನಿ ಏಜೆಂಟ್ಗಳು ಇರ್ತಿದ್ದು. ನಮ್ಮನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗುವಂಥ ಪ್ರಕರಣಗಳೆಲ್ಲ ಇದೆ. ಅದಕ್ಕೆ ನಮಗೆಲ್ಲ ರಿವಾಲ್ವರ್ಸ್ ಎಲ್ಲ ಕೊಡ್ತಿದ್ರು. ಅಂದರೆ ಅಂಥ ಒಂದು ಕೆಲಸ ಅದು ಟಾಪ್ ಸೀಕ್ರೆಟ್ ಕೆಲಸಗಳನ್ನು ನಾವು ಮಾಡ್ತಿದ್ವಿ. ದೇಶದ ಅತಿ ಟಾಪ್ ಸೀಕ್ರೆಟ್ ಇರುವಂಥ ನ್ಯೂಸ್ಗಳು ಅನ್ನು ನಾವು ಮೆಸೇಜ್ಗಳನ್ನು ಕನ್ವರ್ಟ್ ಮಾಡಿ
ಒಂದು ಮೆಸೇಜ್ ಇದ್ರೆ ಅದನ್ನು 0101 ಅಂತೇಳಿ ನಾವು ಕಳಿಸ್ತೇವೆ. ಪ್ರಿಂಟರ್ ಮುಖಾಂತರ ಆಕಾಶದಲ್ಲಿ ಟ್ರೋಪೋಸ್ಫಿಯರ್ ಅಲ್ಲಿ ಹೋಗ್ತಾ ಇರ್ತದೆ. ಅದು ನಮ್ಮ ಈ ಯಾರು ಎನಿಮಿ ಕಂಟ್ರೀಸ್ ಪಾಕಿಸ್ತಾನ ಇರ್ಬೋದು ಚೈನಾ ಇರ್ಬೋದು ಅವರು ಅದನ್ನ ಅವರು ಕ್ಯಾಚ್ ಮಾಡ್ತಾರೆ. ಆರ್ ಟಿ ಸೆಟ್ಗಳ ಮುಖಾಂತರ ನಮ್ಮ ಮೆಸೇಜ್ಗಳನ್ನು ಇಂಟರ್ಸೆಪ್ಟ್ ಮಾಡ್ತಾರೆ. ಅವರು ಇಂಟರ್ಸೆಪ್ಟ್ ಮಾಡಿ ಆ ವಿಷಯಗಳನ್ನು ಈ ಏನು ಸೀಕ್ರೆಟ್ ವಿಷಯಗಳು ನಮ್ಮ ಈ ಟೆಲಿಫೋನಲ್ಲಿ ಇದೆಲ್ಲ ನಾವು ಮಾತಾಡ್ತಿರ್ತೇವಲ್ಲ ಅದನ್ನು ಅವರು ಇಂಟರ್ಸೆಪ್ಟ್ ಮಾಡ್ತಾರೆ. ಅವರು ಇಂಟರ್ಸೆಪ್ಟ್ ಮಾಡದೇ ಇರಲಿಕ್ಕೆ ಈ ಟಾಪ್ ಸೀಕ್ರೆಟ್ ವಿಷಯಗಳನ್ನು ನಾವು ಕೋಡಿಂಗ್ ಡಿಕೋಡಿಂಗ್ ಮಾಡಿ ಕಳಿಸೋದು. ಅವರು ಇಂಟರ್ಸೆಪ್ಟ್ ಮಾಡಿದರೆ ಅವರಿಗೆ 0 1 1 2 3 ಈ ರೀತಿ ಸಿಗ್ತಾ ಇರ್ತದೆ, ಅವರಿಗೆ ಇನ್ನೂ ಗೊತ್ತಾಗೋದಿಲ್ಲ. ಅದಕ್ಕೊಂದು ಕೀ ಎಲ್ಲ ಇರ್ತದೆ, ಅದು ನಮಗೆ ಮಾತ್ರ ಗೊತ್ತಿರ್ತದೆ. ಸೊ ನಮಗೆ ಗೊತ್ತಿರೋ ಕೀ ಇನ್ನೊಂದು ಕಡೆ ಅದು ಗೊತ್ತಾಗಬೇಕು. ನಮಗೆ ನಮ್ಮವರು ಇನ್ನೊಬ್ಬರು ಡೆಲ್ಲಿಯಲ್ಲಿರ್ತಾರೆ, ನಮ್ಮವರು ಇಲ್ಲಿ ಬೆಂಗಳೂರಿನಲ್ಲಿರ್ತಾರೆ. ಈಗ ಬೆಂಗಳೂರಿನ ಒಂದು ಇಂಥ ಮೆಸೇಜನ್ನು ನಾವು ಕಳಿಸ್ಬೇಕು ಅಂತ ಹೇಳಿದರೆ ನಾವೇನು ಮಾಡ್ತೇವೆ ಅಂತ ಹೇಳೋದು ಅಲ್ಲಿದ್ದವರಿಗೆ ಅದು ನಮಗೊಂದು ಗೊತ್ತಿದೆ, ಅದು ನಮ್ಮ ಟ್ರೈನಿಂಗಲ್ಲಿದೆ, ಅದು ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ನಾವು ಯಾವ ಕೋಡಿಂಗ್ ಮಾಡಿ ಕಳಿಸ್ತೇವೆ ಅದನ್ನು ಅವರು ಡಿಕೋಡ್ ಮಾಡ್ತಾರೆ. ಈಗ ನಾಳೆ ಡೆಲ್ಲಿಗೆ ಬಾಂಬ್ ಹಾಕಬೇಕು ಅಂತ ಒಂದು ಒಂದು ಮೆಸೇಜ್ ಇಲ್ಲಿ ತೀರ್ಮಾನ ಆದರೆ ಆ ಮೆಸೇಜ್ ನಮ್ಮ ಹತ್ರ ಬಂದರೆ ನಾವು ಅದನ್ನು ಕೋಡಿಂಗ್ ಮಾಡಿ ಡೆಲ್ಲಿಗೆ ಕಳಿಸಿ ಡೆಲ್ಲಿಯಲ್ಲಿದ್ದವರು ಅದನ್ನು ಡಿಕೋಡಿಂಗ್ ಮಾಡಬೇಕಾದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ನಾವು ಡಿಸ್ಕಸ್ ಮಾಡೋದು ಬೇಡ, ಅದು ಟಾಪ್ ಸೀಕ್ರೆಟ್, ಅದು ನಾವು ಈಗಲಾದರೂ ಅದನ್ನು ಹೇಳುವಂಗಿಲ್ಲ. ಸೊ ಅದೊಂದು ಪ್ರೊಸೀಜರ್ ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಿಮಗೆ ಅದು ಕರೆಕ್ಟಾಗಿ ಗೊತ್ತಾಗಬೇಕು. ಆ ರೋಜಾ ಫಿಲ್ಮ್ನಲ್ಲಿ ಹೀರೋ ಮಾಡ್ತಿರೋ ಕೆಲಸ ನಾವು ಮಾಡ್ತೀವಿ. ಅವನನ್ನು ಹೀರೋನನ್ನು ಕಿಡ್ನಾಪ್ ಮಾಡ್ತಾರೆ ರೋಜಾ ಫಿಲ್ಮಲ್ಲಿ, ಯಾಕೆಂದರೆ ತುಂಬ ಗೂಢಚರ್ಯರು ಅವನ ಹಿಂದೆ ಇರ್ತಾರೆ. ಈ ವಿಷಯ ಹೇಗೆ ಮಾಡೋದು, ಇದನ್ನು ಹೇಗೆ ಕಳಿಸ್ತಾರೆ ಅಂತ ಹೇಳುವಂಥ ಆ ಸೀಕ್ರೆಟನ್ನು ಕಂಡು ಹುಡುಕಲಿಕ್ಕೆ ಇವರನ್ನು ಕಿಡ್ನಾಪ್ ಮಾಡೋದು ಅಂಥದ್ದೆಲ್ಲ ನಡೀತಿರ್ತದೆ. ಸೊ ನಾವು ಆ ಒಂದು ಇದರಲ್ಲಿ ಬಂದು ನಿಮಗೆ ಒಂದು ವಿಷಯ ಹೇಳಿದೆ, ಪಾಕಿಸ್ತಾನ ಪ್ರೆಸಿಡೆಂಟ್ ಜಿಯಾವುಲ್ ಹಕ್ ಅವನು ವಿಮಾನ ಅಪಘಾತದಲ್ಲಿ ಸಾಯ್ತಾನೆ. ಸೊ ಜಿಯಾವುಲ್ ಹಕ್ ವಿಮಾನ ಅಪಘಾತದಲ್ಲಿ ಸಾಯಬೇಕಾದ್ರೆ ಆ ಫಸ್ಟ್ ನ್ಯೂಸ್ ಜಿಯಾವುಲ್ ಹಕ್ ಪ್ರೆಸಿಡೆಂಟ್ ಆಫ್ ಪಾಕಿಸ್ತಾನ ಅವರ ವಿಮಾನ ಆಕ್ಸಿಡೆಂಟ್ ಆಯಿತು ಅಂತ ಹೇಳೋ ಫಸ್ಟ್ ಮೆಸೇಜ್ ನಮಗೆ ಸಿಕ್ಕು. ನಮ್ಮ ಈ ಯಾರು ಆರ್ ಟಿ ಸೆಟ್ ರೇಡಿಯೋ ಟೆಲಿಫೋನ್ ಅಂತೇಳಿ ನಾವು ವಿಮಾನಗಳಿಂದ ಹೋಗೋ ಮೆಸೇಜ್ಗಳನ್ನು ನಾವು ನಮ್ಮವರು ಫೀಲ್ಡಲ್ಲಿ ಇಂಟರ್ಸೆಪ್ಟ್ ಮಾಡ್ತಾ ಇರ್ತಾರೆ. ವೆರಿ ಹೈ ಫ್ರೀಕ್ವೆನ್ಸಿ ರೇಡಿಯೋ ಏನೋ ಟ್ರಾನ್ಸ್ಮಿಟರ್ಸ್ ಆ್ಯಂಡ್ ರಿಸೀವರ್ಸ್ ಅಂತಿದೆ. ಅವರು ನಮ್ಮವರು ಈ ಬಾರ್ಡರ್ಗಳಲ್ಲಿ ಇರ್ತಾರೆ, ಅಲ್ಲಿ ಈ ಮೆಷಿನ್ಗಳನ್ನು ಅವ್ರು ಇಟ್ಕೊಂಡು ಡೈಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಹಂಗೆ ಮಾನಿಟರ್ ಮಾಡ್ತಾ ಇದ್ದಾಗ ಮೆಸೇಜ್ ಈ ಇದು ಇಲ್ಲಿ ವಿಮಾನದಲ್ಲಿ ಆಗುವಂಥ ಕನ್ವರ್ಸೇಷನ್ಸ್ಗಳು ವಿಮಾನದಲ್ಲಿ ಪೈಲಟ್ಗಳು ಮತ್ತು ಈ ಗ್ರೌಂಡಿನ ಏನು ಏರ್ ಟ್ರಾಫಿಕ್ ಕಂಟ್ರೋಲ್ ಏರ್ಫೀಲ್ಡ್ಗಳಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ ಮತ್ತು ವಿಮಾನದ ಪೈಲಟ್ಗಳು ಅವರು ಮಾತಾಡ್ತಾ ಇರ್ತಾರೆ, ಅದನ್ನು ನಾವು ಕ್ಯಾಚ್ ಮಾಡ್ತೇವೆ. ಸೊ ಅದು ನಮ್ಮ ಒಂದು ಯೂನಿಟ್ ಇರ್ತದೆ ನಮ್ಮ ಇಂಡಿಯಾ, ಎಲ್ಲ ದೇಶಗಳಲ್ಲಿ ಇರ್ತದೆ ಅದು. ಬಟ್ ನಮ್ಮವರು ಈ ಆರ್ ಟಿ ಸೆಟ್ಟನ್ನು ಇಟ್ಕೊಂಡು ಇವರು ಈ ಗ್ರೌಂಡಲ್ಲಿ ಬಾರ್ಡರ್ಗಳಲ್ಲಿ ಅಲ್ಲಲ್ಲೆಲ್ಲೆಲ್ಲ ಇರ್ತಾರೆ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು. ಆ ಇನ್ಸ್ಟ್ರೂಮೆಂಟು ಈ ಕನ್ವರ್ಸೇಷನ್ನ ಎಳೆದು ತಗೊಂಡು ಆ ಕನ್ವರ್ಸೇಷನ್ನಲ್ಲಿರುವಂಥ ಏನು ಇಂಪಾರ್ಟೆಂಟ್ ಸೀಕ್ರೆಟ್ ಆದರೆ ಸೀಕ್ರೆಟ್ ಆ ವಿಷಯಗಳನ್ನು ನಮ್ಮ ಸರ್ಕಾರಕ್ಕೆ ತಿಳಿಸ್ತಾ ಇರ್ತದೆ. ಹಾಗಿದ್ದಾಗ ಜಿಯಾವುಲ್ ಹಕ್ನ ಏರ್ ಕ್ರ್ಯಾಶ್ನ ಫಸ್ಟ್ ಮೆಸೇಜ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇಂಡಿಯನ್ ಪ್ರೆಸಿಡೆಂಟ್ಗೆ ನಮ್ಮ ಮುಖಾಂತರ ಹೋಗ್ತದೆ. ಸೊ ಭಾರತದ ಪ್ರಧಾನಿ ಭಾರತದ ರಾಷ್ಟ್ರಪತಿಯವರಿಗೆ ಕೂಡ ಗೊತ್ತಿಲ್ಲ ಇದೀಗ ಆಗ್ತಾ ಇದೆ ಅಂತ ಆಗಿದೆ ಅಂತ ಹೇಳುವಂಥದ್ದು. ಅಂದರೆ ಮರುದಿನ ಪೇಪರ್ನಲ್ಲಿ ಬರೋ ಗೊತ್ತಾಗ್ತದೆ, ಬಟ್ ಫಸ್ಟ್ ಇನ್ಫಾರ್ಮೇಷನ್ ನಮ್ಮ ಮುಖಾಂತರ ಹೋಗ್ತದೆ. ಅದು ಏನು ಅಂತ ಹೇಳಿದರೆ ಅದು ಅದಕ್ಕೆ ಬೇರೆ ಬೇರೆ ಕಥೆಗಳಿದೆ. ಅವ್ರು ಹೇಳುವಂಥದ್ದು ಏನಂದರೆ ಜಿಯಾವುಲ್ ಹಕ್ ಅಮೇರಿಕನ್ ಜೊತೆ ಇದ್ದಂಥ ಒಂದು ಟೈಅಪ್ ಕೊನೆಗೆ ಅಮೇರಿಕವನ್ನೇನೋ ಒಂದು ಪ್ರಶ್ನೆ ಮಾಡ್ತಾನೆ ಅವನು, ಈ ರೀತಿ ಬೇರೆ ಬೇರೆ ಕಥೆಗಳಿದೆ. ಆ ಸತ್ಯಾಂಶ ನಮ್ಗೆ ಗೊತ್ತಿಲ್ಲ. ಬಟ್ ಆಸ್ ಪರ್ ದ ಇನ್ಫಾರ್ಮೇಷನ್ ಏನು, ಒಂದು ಸಣ್ಣ ಪಿನ್ನನ್ನು ಹೋಗೋ ವಿಮಾನದ ಇಂಜಿನಿಗೆ ಒಂದು ಸಣ್ಣ ಪಿನ್ನನ್ನು ಹಾಕಿದ್ರೆ ಸಾಕು ವಿಮಾನ ಕ್ರ್ಯಾಶ್ ಆಗ್ತದೆ. ಗುಂಡು ಸೂಜಿ, ಈ ಗುಂಡು ಸೂಜಿಯನ್ನು ಅವರ ಇಂಜಿನಿಗೆ ಅದು ಅವರ ಟೆಕ್ನಿಷಿಯನ್ಸ್ಗಳು ಒಮ್ಮೊಮ್ಮೆ ಆಗ್ತದೆ. ಈ ಪೈಲಟ್ಗಳು ಮತ್ತು ಟೆಕ್ನಾಲಜಿಸ್ಗಳು ಅವರು ತುಂಬ ಸ್ನೇಹಿತರಿದ್ದಂಗೆ ಇರ್ತಾರೆ. ಒಂದು ವೇಳೆ ಪೈಲಟ್ಗಳು ಈ ಟೆಕ್ನಿಷಿಯನ್ ಜೊತೆ ಗಲಾಟೆ ಎಲ್ಲ ಮಾಡುವಾಗ ಒಮ್ಮೊಮ್ಮೆ ಇವರು ಮಿಸ್ಚೀಪ್ ಮಾಡುವಂಥದ್ದೆಲ್ಲ ಹಿಸ್ಟ್ರಿಯಲ್ಲಿ ನಡೆದಿದೆ, ಅದೇನೋ ಗೊತ್ತಿಲ್ಲ. ಹಾಗೆಲ್ಲ ನ್ಯೂಸ್ ಇದೆ, ಬಟ್ ಕರೆಕ್ಟ್ ಸತ್ಯಾಸತ್ಯತೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅಂತ ಏರ್ ಕ್ರ್ಯಾಶ್ ಇನ್ಫಾರ್ಮೇಷನ್ ನಮಗೆ ಸಿಗ್ತದೆ. ಇದು ಆ ಒಂದು ಘಟನೆ. ಭಾರತದಲ್ಲಿ ಇವರದು ಅವರ ಗೂಢಚರ್ಯ ಏನಂದರೆ ಕೆ ಜಿ ಬಿ ಈಸ್ ವೆರಿ ನೊಟೋರಿಯಸ್. ನಿಮಗೆ ಗೊತ್ತಿ, ನಾನೊಂದು ಪುಸ್ತಕ ಓದಿದೆ, ವರ್ಲ್ಡ್ ಸ್ಪೈಸ್ ಅಂತ ಒಂದು ಬುಕ್ ಇದೆ, ನಿಮಗೆ ಹಿಗ್ಗಿನ್ ಬೋತಮ್ಸ್ನ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತದೆ, ವರ್ಲ್ಡ್ ಸ್ಪೈಸ್ ಅಂತ. ಯಾವುದೋ ಒಂದು ಆ ಒಂದು ಬುಕ್ ನಾನು ಓದ್ತಾ ಇದ್ದಾಗ ಅವರು ಕೆ ಜಿ ಬಿ ಅವರು ಹಾಲೆಂಡಿನ ಎಂಟೈರ್ ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನೇ ಅವರು ಹತ್ಯೆ ಮಾಡಿದ್ದಾರೆ, ಅದು ಜಗತ್ತಿಗೆ ಗೊತ್ತಾಗೋದಿಲ್ಲ. ಸೊ ಅಲ್ಲಿ ಇನ್ವಾಲ್ವ್ ಆಗಿರುವಂಥ ಒಬ್ಬ ಸ್ಪೈ ಈ ಘಟನೆಯನ್ನು ಮಾಡಿದ ನಂತರದಲ್ಲಿ ಅವನು ಬಂದು ಬರೆದಿರೋ ಪುಸ್ತಕ ಇದು. ಸೊ ಆದ್ದರಿಂದ ಇದು ನಿಮಗೆ ಅಂಥ ಪುಸ್ತಕಗಳು ಓದುವಾಗ ಗೊತ್ತಾಗ್ತದೆ. ಕೆ ಜಿ ಬಿ ಅಂದರೆ ರಷ್ಯನ್ ಗೂಢಚರ್ಯರು, ಸಿ ಐ ಅಂದರೆ ಅಮೇರಿಕನ್. ಬಟ್ ಇವೆರಡಕ್ಕಿಂತಲೂ ಡೇಂಜರಸ್ ನಿಮಗೆ ನಮ್ಮ ಇಸ್ರಾಯೇಲಿ ಗೂಢಚರ್ಯರು, ಮೊಸಾದ್ ಅಂತ ಇದೆ. ಮೊಸಾದ್ ಈಸ್ ವೆರಿ ವೆರಿ ಡೇಂಜರಸ್. ಮೊಸಾದ್ ಗೂಢಚರ್ಯರು ಇಡೀ ಜಗತ್ತಿನಲ್ಲೇ ಬಹಳ ಫೇಮಸ್. ನಮ್ಮ ಹಿಂದೆಲ್ಲ ಗೂಢಚರ್ಯರು ಇರ್ತಿದ್ರು. ನಿಮಗೆ ಗೊತ್ತಿರಬೇಕು, ನಮ್ಮ ಮಿಲಿಟರಿನಲ್ಲಿ ಈಗ ಏರ್ ವೈಸ್ ಮಾರ್ಷಲ್ ಲಾರ್ಕಿನ್ಸನ್, ಮೇಜರ್ ಜನರಲ್ ಲಾರ್ಕಿನ್ಸನ್ಸ್ ಅಂತ ಇಬ್ಬರು. ಅವರು
ಇಂಗ್ಲೆಂಡ್ನವರೇ ಇಲ್ಲಿ ಅವರೇ ಜನವನ್ನು ರಿಕ್ರೂಟ್ಮೆಂಟ್ ಮಾಡಿ ಆ ದಿನಗಳಲ್ಲಿ ಏರ್ಫೋರ್ಸ್ಗೆ ಸೇರಿಸಿದ್ದುಂಟು. ಅಂದರೆ ಇಲ್ಲಿಯ ಸೀಕ್ರೆಟ್ಗಳನ್ನು ರವಾನಿಸಲಿಕ್ಕೆ ಹಾಗೆ ಉಂಟು ನಮ್ಮ ಡಿಫೆನ್ಸ್ನಲ್ಲಿ. ಅದು ನಮ್ಮವರಿಗೂ ಗೊತ್ತಾಗೋದಿಲ್ಲ, ಇಂಡಿಯನ್ ಗೌರ್ಮೆಂಟ್ ಗೊತ್ತಾಗೋದಿಲ್ಲ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಅವರು ಈ ಗೂಢಚರಿ ಹಳ್ಳಿನಲ್ಲಿ ಅವರದೇ ಜನರನ್ನು ನಮ್ಮ ಮಿಲಿಟರಿಯಲ್ಲಿ ಸೇರಿಸುವಂಥದ್ದೆಲ್ಲ ಉಂಟು. ಅದು ನಮ್ಮವರಿಗೂ ಗೊತ್ತಾಗೋದಿಲ್ಲ. ಅವರು ಮೇಜರ್ ಜನರಲ್ ಹಾರ್ಕಿನ್ಸನ್ ಅವರಿಬ್ಬರು ಬ್ರದರ್ಸ್ ನಮ್ಮ ಇಂಡಿಯನ್ ಏರ್ಫೋರ್ಸ್ ಮತ್ತು ಇಂಡಿಯನ್ ಆರ್ಮಿನಲ್ಲಿ ಕೆಳಗಿಂದ ಸೇರಿ ಮೇಜರ್ ಜನರಲ್ ಟಾಪ್ ರ್ಯಾಂಕ್ವರೆಗೆ ಹೋಗ್ತಾರೆ. ಟಾಪ್ ಹೋಗುವಾಗ ಇವರು ಈ ಗೂಢಚರಿಯಲ್ಲಿ ಇನ್ವಾಲ್ವ್ ಆಗಿ ಸೀಕ್ರೆಟ್ ಇನ್ಫಾರ್ಮೇಷನ್ ಅನ್ನು ಪಾಸ್ ಮಾಡ್ತಿರೋದನ್ನು, ಅಂದರೆ ಅವರು ಡೌಟ್ಫುಲ್ ರೀತಿಯಲ್ಲಿ ಅವರು ಹಿಂದಿನಿಂದ ಅವ್ರನ್ನ ವಾಚ್ ಮಾಡ್ತಿದ್ರು. ಆದರೆ ತುಂಬ ಟಾಪ್ ರ್ಯಾಂಕಿಂಗ್ ಆಫೀಸರ್ಸ್ ಆದ್ದರಿಂದ ಅವರನ್ನು ಯಾರು ಫಾಲೋ ಮಾಡೋದಿಲ್ಲ. ಬಟ್ ಇವರದು ಇವರ ನಡೆ ಇವರ ಇದನ್ನೆಲ್ಲ ಬಹಳ ನಿಗೂಢವಾಗಿದ್ದುದನ್ನು ಗಮನಿಸಿ ಇವರ ಮೇಲೆ ಒಂದು ನಿಗಾ ಇಡಲಿಕ್ಕೆ ಶುರು ಮಾಡಿದರು. ಹಾಗೆ ನಿಗಾ ಇಟ್ಟು ಒಂದು ದಿನ ಅವ್ರನ್ನು ನಮ್ಮಲ್ಲಿ ಈಗ ಇಂಟೆಲಿಜೆನ್ಸ್ IB ಇದೆ, ರಾ ಇದೆ, CBI ಎಲ್ಲ ಇದ್ದಂಗೆ. ರಾ ಅಂತೇಳಿ ರಾ ಅಂದರೆ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್, ಅವರು ಫಾಲೋ ಮಾಡಿಕೊಂಡು ಇವನನ್ನು ಅರೆಸ್ಟ್ ಮಾಡ್ತಾರೆ. ಅದು ದೊಡ್ಡ ಇಂಡಿಯನ್ ಮಿಲಿಟರಿ ನಮ್ಮ ಭಾರತದ ಇತಿಹಾಸದಲ್ಲಿ ಅದು ದೊಡ್ಡ ಒಂದು ಕ್ಯಾಚ್. ಮೇಜರ್ ಜನರಲ್ ಅದು ಸುಮಾರು ವರ್ಷ ಆಯಿತು, 25 ವರ್ಷಗಳ ಹಿಂದೆ ಲಾರ್ಕಿನ್ಸನ್ಸ್ ಇದು ಇಬ್ಬರನ್ನ ಅರೆಸ್ಟ್ ಆಗ್ತದೆ. ನಾವು ಒಂದು ಲಿಮಿಟೆಡ್ ಸ್ಪೇಸಲ್ಲಿ ಇದ್ದದ್ದು ಅಷ್ಟು ಮಾತ್ರ, ಇದು ಉಳಿದದೆಲ್ಲ ನಮಗೆ ಬೇರೆ ಕಡೆಯಿಂದ ಗೊತ್ತೆ. ಯಾಕಂದ್ರೆ ನಮ್ಮ ಎಂಟೈರ್ ಏರ್ಫೋರ್ಸ್ನಲ್ಲಿ ನಡೀತಿರೋದು ಎಲ್ಲವೂ ನಾವು ಪಕ್ಕದ ರೂಮಲ್ಲಿ ಏನಾಗ್ತದೆ ಅಂತ ಹೇಳೋದು ನಮ್ಗೆ ಗೊತ್ತಾಗಿರೋದಿಲ್ಲ. ಸೊ ಅಲ್ಲಿ ಈಗ ನಮ್ಮ ಪಕ್ಕದ ರೂಮಲ್ಲಿ ಒಂದು ಗೂಢಚರ್ಯರು ಬಂದರು, ಅಲ್ಲಿಂದ ಏನೋ ಒಂದು ಕಳವಾಯ್ತು ಅಥವಾ ಅಂತ ಅಲ್ಲಿ ಅಂಥದ್ದೆಲ್ಲ ನಮಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದೆಲ್ಲ ತುಂಬ ಟಾಪ್ ಸೀಕ್ರೆಟ್ ಆಗಿರ್ತದೆ, ಅದಕ್ಕೆ ಸಂಬಂಧಪಟ್ಟವರಿಗೆ ಮಾತ್ರ ಗೊತ್ತಿರ್ತದೆ. ಹೌದು, ಇದ್ರು ನಾವು ನಮ್ಮ ಇದರಲ್ಲಿ ಕೋಡಿಂಗ್ ಡಿಕೋಡಿಂಗ್ ಇದರಲ್ಲಿ ಇದ್ದಾಗ ನಮಗೆಲ್ಲ ಸಪ್ರೇಟ್ ರಿವಾಲ್ವರ್ ಎಲ್ಲ ಕೊಡೋದು. ನಾವು ಯಾವುದೇ ಒಂದು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನೆಲ್ಲ ತಗೊಳ್ಬೇಕು ಅಂತ ಹೇಳಿದರೆ ಪಕ್ಕ ರಿವಾಲ್ವರ್ ಇಟ್ಕೊಂಡು ಹೋಗೋದು. ಆಮೇಲೆ ಅದೊಂಥರ ಅದಕ್ಕೆ ಪ್ರೊಸೀಜರ್ ಇದೆ. ಸೊ ನಮ್ಮ ಹಿಂದೆ ಎಲ್ಲ ಇರ್ತಿದ್ರು, ಅಂದರೆ ಪಾಕಿಸ್ತಾನಿ ಗೋಡಿಚರಿಯರು, ಚೈನಾ ಗೋಡಿಚರಿಯರೆಲ್ಲ ಅಂದರೆ ಇರ್ತಾರೆ. ಯಾಕಂದರೆ ಹಿಂದೆ ನಮ್ಗೆ ಕೇಳಿದ ಪ್ರಕಾರ, ಈಗ ಯಾರಿದ್ದರೂ ಇಲ್ಲ ಅಂತೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ನಾವು ಸಿಕ್ಕಿ ಬಿದ್ದಿಲ್ಲ. ನಾವು ಪಕ್ಕ ಪ್ರಾಪರ್ ಇದು ನೈಟಲ್ಲೆಲ್ಲ ಟ್ರಾವೆಲ್ ಮಾಡ್ತಿರಲಿಲ್ಲ ನಾವು. ಸೊ ರಿವಾಲ್ವರ್ ಎಲ್ಲ ಇಟ್ಕೊಂಡೇ ನಾವು ಹೋಗ್ತಾ ಇದ್ವಿ. ಎಲ್ಲಿ ಹೋಗೋದಾದರೆ ದಾಖಲೆಗಳನ್ನು ಇಟ್ಕೊಂಡು ಹೋಗಬೇಕಾಯಿತು, ನಮಗೆ ಡ್ಯೂಟಿಗಳಿಗೆಲ್ಲ ಹೋಗಬೇಕಾದಾಗ ನಾವು ಬಿದ್ದು ರಿವಾಲ್ವರೇ ಹೋಗ್ತಿದ್ವು. ನಾವು ಇಂಡಿಯನ್ ಗೂಢಚಾರರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ನೀವೆಲ್ಲಾದರೂ ಆಸೆ ಇದೆ ಏನಾದರೂ ಬೇರೆಯವರಿಗೆ ಮಾಹಿತಿ ಕೊಡ್ತಾರೆ? ಅದು ಇರ್ತಾರೆ ನಮ್ಮ ಗೂಢಚರ್ಯರು ಇರ್ತಾರೆ, ಅವರು ಫಾಲೋ ಮಾಡ್ತಾ ಇರ್ತಾರೆ. ಆಮೇಲೆ ಫಾರಿನ್ ಗೂಢಚರ್ಯರು ನಮ್ಮ ಇದನ್ನು ಮಾಹಿತಿಗಳನ್ನು ತಗೊಳ್ಳಿಕ್ಕೆ ಅವರು ಫಾಲೋ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೂ ಕೆಲವರೆಲ್ಲ ದುಡ್ಡು ಕೊಟ್ಟು ಬೈ ಮಾಡೋಂಥದ್ದು ಅದು ಒಂದಿದೆ. ಹೀಗೆ ಅದೊಂಥರ ಒಂದು ರೋಮಾಂಚನ ವರ್ಲ್ಡ್, ಅದೊಂದು ಟೋಟ್ಲಿ ಡಿಫ್ರೆಂಟ್ ವರ್ಲ್ಡ್. ಬಟ್ ಅದು ಅದರಲ್ಲಿ ಇರುವವರಿಗೆ ಅದು ಕಷ್ಟ. ಈಗ ನಮಗೆ ಸರ್ಕಸ್ನಲ್ಲಿ ಕೆಲಸ ಮಾಡುವವರಿಗೆ ಅವರ ಜೀವನನೇ ಒಂದು ಭಾಳ ಕಷ್ಟಮಯ. ಬಟ್ ನಮಗೆ ನೋಡಲಿಕ್ಕೆ ಸರ್ಕಸ್ ಖುಷಿ. ನಮಗೆ ಅಲ್ಲಿ ಕೆಲಸ ಮಾಡೋದು ಅಂತ ಹೇಳಿದರೆ ಅದು ತುಂಬ ಟೆನ್ಷನ್ ಕೆಲಸ. ನಾವು ಎಲ್ಲ ಆಚೆಚೆ ನೋಡೋಂಗಿಲ್ಲ, ಬಂದ ಕೂಡಲೇ ಲಾಕ್ ಮಾಡೋದು, ನಮ್ಮ ಕೆಲಸ ಮುಗಿದ ಕೂಡಲೇ ಎಲ್ಲವನ್ನು ಲಾಕರ್ ಅಂತಿದೆ, ಸಪ್ರೇಟಾಗಿ ಒಂದು ಇದು ದೊಡ್ಡ ಇದಿದೆ ಗೋಡೆಗೆಲ್ಲ ಮಾಡಿ ಅದನ್ನು ಯಾರೂ ಹೊಡಿಲಿಕ್ಕೂ ಆಗಲ್ಲ. ಅದರಲ್ಲಿ ದಾಖಲೆಗಳನ್ನು ಇಡಬೇಕು, ಕೋಡಿಂಗ್ ಡಿಕೋಡಿಂಗ್ ಇದು ಇಟ್ಟು ಲಾಕ್ ಮಾಡಿ ಎರಡೆರಡು ಮೂರು ಬಾಗಿಲುಗಳು ಮಾಡಿ ಮತ್ತೆ ಮಾಡಿ ಸೀಲ್ ಮಾಡಿ ನಾವು ಹೋಗಬೇಕು. ಅದರಿಂದ ಒಂದು ದಾಖಲೆ ತೆಗಿಬೇಕು ಅಂತ ಹೇಳಿದರೆ ನಾನು ಒಬ್ಬನೇ ಹೋಗಿ ತೆಗಿಲಿಕ್ಕಿಲ್ಲ, ನಾನು ನಮ್ಮ ಮೇಲಧಿಕಾರಿ ಆಮೇಲೆ ಈ ರೀತಿ ಎರಡು ಮೂರು ಅಧಿಕಾರಿಗಳು ಬಂದು ಇದನ್ನು ಲಾಕರ್ ಓಪನ್ ಮಾಡಿ ಕೋಡಿಂಗ್ ಡಿಕೋಡಿಂಗ್ ತೆಗೆದು ನಾವು ಕೆಲಸ ಮಾಡಿ ಆದ ಕೂಡಲೇ ವಾಪಸ್ ಅದರಲ್ಲಿಟ್ಟು ಲಾಕ್ ಮಾಡಿ ಪುನಃ ಅದನ್ನು ಸೀಲ್ ಮಾಡಿ ಮತ್ತೆ ಬಂದು ಇನ್ನೊಂದು ರೂಮ್ ಇದೆ, ಆ ರೂಮ್ ಅದರ ಈ ರೀತಿ ಮಾಡಿ ಬರುವಂಥದ್ದು. ಅದು ಒಂಥರ ಒಂದು ತುಂಬ ರೋಮಾಂಚಕ. ನಮಗದು ಕಷ್ಟದ ಕೆಲಸ, ಯಾಕಂದರೆ ಅಲ್ಲಿ ನಾವು ಆಚೆಚೆ ಹೋಗೋಂಗಿಲ್ಲ, ಬೇರೆಯವ್ರ ಹತ್ರ ಮಾತಾಡುವಂಗಿಲ್ಲ. ನಮ್ಮ ಕೆಲಸ ಮಾತ್ರ ನಾವು ಮಾಡಬೇಕು, ನಮ್ಮ ಕೆಲಸ ಮಾಡಬೇಕು. ನಮ್ಮಲ್ಲಿ ಇರೋರು ಕೂಡ ಆಚೆಚೆ ಮಾತಾಡಲಿಕ್ಕಿಲ್ಲ, ಒಂಥರ ಭಾಳ ಕಷ್ಟ ಇದೆ. ಕ್ರಿಪ್ಟೋಗ್ರಾಫಿ ಅಂತ ಅದು ಕೇಳಿದೆ. ತೀರ ಕಡಿಮೆ ಯಾಕಂದರೆ ಅದು ನೀವು ಅದು ಕಲೀಲಿಕ್ಕೂ ತುಂಬ ಕಷ್ಟ ಉಂಟದು. ಅದು ನೀವು ಕಲಿಬೇಕಾದ್ರೆ ಅದನ್ನು ಆ ಪ್ರೊಸೀಜರ್ಸ್ ಎಲ್ಲ ಕಲಿಬೇಕು, ಅದು ಕಲಿತ್ರೆ ಮಾತ್ರ ಅದು ಮಾಡೋಕ್ಕಾಗೋದು. ಇದ್ದಾರೆ ಕ್ರಿಪ್ಟೋಗ್ರಾಫಿಗಳು ಇದೆ. ಈಗಲೂ ಇದೆ ಬಟ್ ಅದಕ್ಕೆ ಬೇರೆ ಬೇರೆ ಟೆಕ್ನಾಲಜಿಗಳು ಹೊಸದಾಗಿ ಬಂದಿದ್ದಾವೆ. ಇದರ ಮಧ್ಯದಲ್ಲಿ ಇದು ಒಂದು ಕಡೆ ಒಂದು ಟೆಕ್ನಿಕಲ್ ನಮ್ಮ ಒಂದು ಪ್ರೊಫೆಷ್ನಲ್ ಲೈಫ್ ಆದರೆ ಇನ್ನೊಂದು ಕಡೆ ಅವಗರಾದ ಒಂದು ಲೈಫ್ ಅಂತ ಹೇಳಿದರೆ 81ನೇ ಇಸವಿನಲ್ಲಿ ನಾನು ಡೆಲ್ಲಿನಲ್ಲಿದ್ದಾಗ ನಮ್ಮದು ಫಸ್ಟ್ ಏರ್ ಜರ್ನಿ. ನಮಗೆ ಏರ್ಫೋರ್ಸ್ನಲ್ಲಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ನಮಗೆ ಯೂನಿಫಾರ್ಮಲ್ಲಿದ್ದರೆ ನಮಗೆ ಏರ್ಫೋರ್ಸ್ನ ವಿಮಾನದಲ್ಲಿ ಫ್ರೀ. 81ನೇ ಇಸವಿನಲ್ಲಿ ನಾನು ಪಾಲಮ್ ಏರ್ಪೋರ್ಟಲ್ಲಿದ್ದೆ. ಪಾಲಮ್ ಏರ್ಪೋರ್ಟ್ನಲ್ಲಿ ನನಗೆ ಆನ್ ರಿಪಬ್ಲಿಕ್ ಡೇಗೆ ನಮಗೆ, ನಾನು ಚಂಡೀಗಢ್ನಲ್ಲಿ ಇದ್ದರೂ ಕೂಡ ಚಂಡೀಗಢ್ನಿಂದ ಡೆಲ್ಲಿಗೆ ನಮಗೆ ಆನ್ ಡೆಪ್ಯುಟೇಷನ್, ರಿಪಬ್ಲಿಕ್ ಡೇ ಪೆರೇಡಿಗೆ ನಮಗೆ ಡೆಪ್ಯುಟೇಷನ್ ಕಳಿಸ್ತಾರೆ. ಸೊ ಅಲ್ಲಿ ಡೆಲ್ಲಿನಲ್ಲಿ ಡೆಪ್ಯುಟೇಷನಲ್ಲಿದ್ದ ಅವಧಿಯಲ್ಲಿ 1981ನೇ ಇಸವಿನಲ್ಲಿ ನನಗೊಂದು ಅವಕಾಶ ಸಿಕ್ತದೆ. ಅಂದರೆ ಒಂದು ವರ್ಷ ಕಳೆದ ಮೇಲೆ ನಮಗೆ ಒಮ್ಮೆ ರಜೆ, ಒಂದು ತಿಂಗಳು ರಜೆ ಇರ್ತದೆ. ರಜೆಗೆ ಹೋಗಲಿಕ್ಕೆ ರೈಲ್ವೆ ರಿಸರ್ವೇಷನ್ ಎಲ್ಲ ಮಾಡಿ ಹೀಗೆ
ಇನ್ನೊಂದು 3 ದಿನ ಕಳೆದು ನಾವು ಹೋಗಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ನಮಗೆ ಒಂದು ಮೆಸೇಜ್ ಬರ್ತಾ ಇದೆ, ಬೆಂಗಳೂರಿನಿಂದ ಒಂದು ವಿಮಾನ ಬರ್ತಾ ಇದೆ, ಆ ವಿಮಾನ ವಾಪಸ್ಸು ಖಾಲಿಯಾಗಿ ಹೋಗ್ತಾ ಇದೆ. ಸೊ ವಿಮಾನದಲ್ಲಿ ನಾವು ಹೋಗುವಂಥ ಒಂದು ಹೋಗಲಿಕ್ಕೆ ಅವಕಾಶ ಸಿಕ್ತು ಅಂತ ಹೇಳಿಕೊಳ್ಳಿ ಯೂನಿಫಾರ್ಮಲ್ಲಿ ನಾನು ತುಂಬ ಖುಷಿಯಲ್ಲಿದೆ. ಸೊ ಅದು ಒಂಥರ ಹೇಗಿತ್ತು ಅಂದರೆ ವಿಮಾನ VIP ವಿಮಾನ ಅದು, ಬೆಂಗಳೂರಿಂದ ಬಂದು VIPನ ಬಿಟ್ಟು ವಾಪಸ್ ಖಾಲಿ ಹೋಗುವಂಥ ವಿಮಾನ ಅದು, ವಾಪಸ್ ಬೆಂಗಳೂರಿಗೆ ಬರಬೇಕು. ಸೊ ನಾನಾಗ ಪಾಲು ಮಾಡಿಕೊಡಲಿಲ್ಲ, ನನಗೆ ನಮ್ಮದು ರಿಸರ್ವೇಷನ್ ಆಗಿದೆ, ನನ್ನ ಲಗೇಜ್ ಎಲ್ಲ ರೂಮಲ್ಲಿದೆ, ಅದು ಇನ್ನು 3 ದಿನ ಕಳೆದು ನಾನು ಟ್ರೈನಲ್ಲಿ ಬರಬೇಕು. ಬಟ್ ಈಗ ಇವತ್ತು ವಿಮಾನ ಹೋಗ್ತಾ ಇದೆ ಅಂತ ಹೇಳಿದರೆ ನಾನು ಐ ವಾಸ್ ರೆಡಿ, ನಮಗೆ ಅವಕಾಶ ಸಿಕ್ಕಿದ್ರೆ ಇವತ್ತು ಹೆಂಗಾದರೂ ಹೋಗೋಣ, ಫಸ್ಟ್ ಏರ್ಫೋರ್ಸ್ನಿಂದ ವಿಮಾನದಲ್ಲಿ ಹೋಗೋದು ಹೆಂಗಿರ್ತದೆ ಅಂತ ಒಂಥರ ಕ್ಯೂರಿಯಾಸಿಟಿ. ಸೊ ವಿಮಾನ ಬಂತು, ನಮಗೆ ಪಾಲಮ್ ಏರ್ಪೋರ್ಟಲ್ಲಿ ಕ್ಯಾಪ್ಟನ್ ಆಫ್ ದ ಫ್ಲೈಟ್ ಹೇಳ್ತಾರೆ, ವಿಮಾನದಲ್ಲಿ ಹೋಗ್ಲಿಕ್ಕಿರೋರನ್ನೆಲ್ಲ ಅಲ್ಲಿ ಸ್ಕ್ರೀನಿಂಗ್ ಮಾಡ್ತಾರೆ, ಎಲ್ಲರನ್ನು ಬಿಡೋದಿಲ್ಲ, ಯೂನಿಫಾರ್ಮಲ್ಲಿ ಇರಬೇಕು, ಐಡೆಂಟಿ ಕಾರ್ಡ್ ಇರಬೇಕು, ಅದು ಆ ರೀತಿಯೆಲ್ಲ ಒಂದಿದೆ. ಸೊ ಅದೆಲ್ಲ ಆಯಿತು, ನಾನು ಪೈಲಟ್ ಹೇಳ್ತಾರೆ ಓಕೆ ನೀವು ಬರ್ಬೋದು ಅಂತ ಹೇಳ್ತಾರೆ. ನಾನು ವಿಮಾನದಲ್ಲಿ ಕೂತ್ಕೊಂಡು ಸಡನ್ಲಿ ಬೆಂಗಳೂರಿಗೆ ಹೋಗ್ಬೇಕಾದ ವಿಮಾನ ಸೀದ ಚಂಡೀಗಢಿಗೆ ಹೋಗ್ತದೆ, ಯಾಕೆಂದರೆ ಕ್ಯಾಪ್ಟನ್ ವಾಸ್ ಫ್ರಮ್ ಚಂಡೀಗಢ. ನನಗೆ ಖುಷಿ ಆಯಿತು, ಯಾಕಂದರೆ ನನ್ನ ಹತ್ರ ದುಡ್ಡು ಇರಲಿಲ್ಲ, ನನ್ನ ಅಕೌಂಟ್ ಇರೋದು ಚಂಡೀಗಢ್ನಲ್ಲಿ. ಸೊ ನಾವು ಚಂಡೀಗಢ್ನಲ್ಲಿ ಇದ್ದು ಓನ್ಲಿ 2 ಅವರ್ ಕ್ಯಾಪ್ಟನ್ ಅವನ ಮನೆಗೆ ಹೋಗಿ ಅಲ್ಲಿಂದ ವಾಪಸ್ ಬರೋಣ. ಸೊ ಈ 2 ಅವರ್ನಲ್ಲಿ ನಾವು ಡೆಲ್ಲಿಯಿಂದ ಚಂಡೀಗಢಗೆ ಹೋಗಿ ಅಲ್ಲಿಂದ ಬ್ಯಾಂಕಿಗೆ ಹೋಗಿ ಬ್ಯಾಂಕಿಂದ ದುಡ್ಡು ಡ್ರಾ ಮಾಡಿ ಕ್ವಿಕ್ಕಾಗಿ ಒಂದು ಲೈಟ್ ಇದು ಮಾಡಿಕೊಂಡು ನಾವು ಬಂದು ವಿಮಾನದಲ್ಲಿ ಚಂಡೀಗಢದಿಂದ ಡೆಲ್ಲಿಗೆ ಬಂದು ಇಳಿದು ನಾವೇನು ನೆನೆಸೋದು ಅಂತ ಹೇಳಿದರೆ ಡೆಲ್ಲಿನಲ್ಲಿ ಹಾಲ್ಟ್ ಮಾಡ್ತಾರೆ, ನಾನು ಹೋಗಿ ಲಗೇಜ್ ಎಲ್ಲ ತಗೊಂಡು ಬರ್ಬೋದು ಅಂತ ನೆನೆಸ್ಕೊಂಡಿದ್ದೆ. ಬಟ್ ಕ್ಯಾಪ್ಟನ್ ಹೇಳ್ತಾರೆ ಇಲ್ಲ, ನಾವು ಡೆಲ್ಲಿನಲ್ಲಿ ವಿಮಾನ ಟಚ್ ಮಾಡ್ತೇವೆ, ಟಚ್ ಮಾಡಿಕೊಂಡು ಇಳಿಯೋರನ್ನ ಮಾತ್ರ ಇಳಿಸ್ತೇವೆ, ಬೇರೆ ಬರಲಿಕ್ಕೂ ಇಲ್ಲ, ಸೀದಾ ಹೋಗ್ತೇವೆ ಅಂತ ಆಯಿತು. ಹೌದು, ಆವಾಗ ಅವರು ಅವರಿಗೆ ಅಂದರೆ ಪರ್ಮಿಷನ್ ತಗೊಂಡಿರ್ತಾರಲ್ಲ, ಕ್ಯಾಪ್ಟನ್ ಈಸ್ ಪೈಲಟ್ ಆ್ಯಂಡ್ ಕ್ಯಾಪ್ಟನ್ ಆಫ್ ದ ಏರ್ಕ್ರಾಫ್ಟ್ ಅಲ್ಲ, ಅವರಿಗೆ ಅದೊಂದು ಅವಕಾಶ ಇರ್ತದೆ. ಅಲ್ಲಿ ಯಾರು ಕೇಳುವರಿಲ್ಲ, ಮಿಲಿಟರಿ ವಿಮಾನ ಅಲ್ವಾ, ಮಿಲಿಟರಿ ಬಿಟ್ಟರೆ ಇನ್ನು ಯಾರು ಕೇಳುವರಿಲ್ಲಲ್ಲ. ಸೊ ಆ ಟೈಮ್ ನಾನು ಅದೇ ಯೂನಿಫಾರ್ಮಲ್ಲಿ ಬೆಂಗಳೂರಿಗೆ ಬರ್ತೇನೆ. ಅಂದರೆ ಏನಾಯಿತು, ಬೆಳಿಗ್ಗೆ ಡೆಲ್ಲಿನಲ್ಲಿ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಚಂಡೀಗಢದಲ್ಲಿ ಲಂಚ್, ನೈಟ್ ಬೆಂಗಳೂರಿನಲ್ಲಿ ಊಟ, ಒಂಥರ ಒಂದೇ ವಿಮಾನದಲ್ಲಿ ಸೀದ ಹಾಕಿದ ವಿಮಾನದಲ್ಲಿ ಯೂನಿಫಾರ್ಮಲ್ಲಿ ಬರ್ತೇನೆ. ಬೆಂಗಳೂರಿಗೆ ಬಂದರೆ ಇನ್ನೇನು ಅಂತ ಬಂದ ಮೇಲೆ ಗೊತ್ತಾಯಿತು, ಇನ್ನು 3 ದಿನ ಇರಬೇಕಲ್ಲ, ಅವರು ಟ್ರೈನಲ್ಲಿ ಇನ್ನು ಬರಬೇಕು, 3-4 ದಿನ ನಾನು ವೇಟ್ ಮಾಡಬೇಕು. ಇಲ್ಲಿ ಪ್ಯಾಂಟು ಇಲ್ಲ ಏನಿಲ್ಲ ಇದ್ದದಲ್ಲಿ. ಸೊ ರಾತ್ರಿ 12 ಗಂಟೆಗೆ ನಮಗೆ ಇಲ್ಲಿಗೆ ಏರ್ಫೋರ್ಸ್ ಸ್ಟೇಷನ್ ಯಲಹಂಕದಲ್ಲಿ ಬಂದು ವಿಮಾನ ಇಳಿತದೆ. ಅಲ್ಲಿಂದ ನಾವು ಅಲ್ಲಿ ಅಕಾಮಡೇಷನ್, ನಮ್ಮ ಮಿಲಿಟ್ರಿ ಅಕಾಮಡೇಷನ್ ಬರ್ತು, ಅಲ್ಲಿ ಎಲ್ಲ ನೈಟ್ 12 ಗಂಟೆ ಎಲ್ಲ ಮಲಗಿದ್ದಾರೆ. ಅಲ್ಲಿ ನಾವು ಹುಡುಕಿ 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 ಎಲ್ಲ ಕೇಳಿಕ್ಕೆ ಬೀಳ್ಕೊಂಡು ಬಂದು ಒಬ್ಬರು ನನ್ನ ಬ್ಯಾಚ್ ಮೇಟ್ ಸಿಗ್ತಾರೆ ಒಟ್ಟಿಗೆ ಟ್ರೈನಿಂಗಲ್ಲಿ ಅದು, ಮತ್ತು ಅವರಿಂದ ಒಂದು ಅವ್ರದ್ದು ಡ್ರೆಸ್ಗಳನ್ನೆಲ್ಲ ಬಾಡಿಗೆಗೆ ತಕ್ಕೊಂಡು 3 ದಿನ ಅದೊಂಥರ ಒಂದು ಭಾರಿ ಖುಷಿಯಾಗಿತ್ತು ಅದು ಲೈಫ್. ನನ್ನ ಲಗೇಜ್ ಬರೆದು ಊರಿಗೆ ಹೋಗ್ಲಿಕ್ಕಾಗಲ್ಲ, ಲಗೇಜ್ ಎಲ್ಲ ಅದರಲ್ಲಿರೋದು, ಆಮೇಲೆ ನಮ್ಮದು ಇದು ಟ್ರಾವೆಲ್ ಡಾಕ್ಯುಮೆಂಟ್ಸ್ಗಳು ಅದೆಲ್ಲ ಅದರಲ್ಲಿರೋದು. ನನ್ನ ಜೊತೆ ಇನ್ನೊಬ್ಬರು ಬರುವವರಿದ್ದರು, ಅವರಿಗೆ ನಾನು ಮತ್ತೆ ಹೇಳಿದೆ ಹಿಂಗಿಂಗೆ ನಾನು ವಿಮಾನದಲ್ಲಿ ಹೋದರೆ ನೀನು ತಗೊಂಡು ಬರಬೇಕು ಅಂತ. ಹಾಗೆ 3-4ನೇ ದಿನ ಅವನು ಬರ್ತಾನೆ ಬೆಂಗಳೂರಿಗೆ, ಮತ್ತೆ ನಾವು ರೈಲ್ವೆ ಸ್ಟೇಷನ್ ಹೋಗಿ ಐಟಮ್ ತಗೊಂಡು ಅಲ್ಲಿಂದ ನಾನು ಧರ್ಮಸ್ಥಳಕ್ಕೆ ಹೋಗುವಂಥದ್ದು. ಅದೆಲ್ಲ ಒಂಥರ ಒಂದು ಘಟನೆಗಳನ್ನು ನೆನಪಿಸುವ ಭಾಳ ಖುಷಿಯಾಗ್ತದೆ. ಫಸ್ಟ್ ಟೈಮ್ ಇನ್ ಲೈಫ್ ನಾವು ವಿಮಾನದಲ್ಲಿ ಹೋಗೋದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಇದು. ನೀವೀಗ ಅಮೇರಿಕಕ್ಕೆ ಹೋಗೋದು ಅಂತ ಹೇಳಿದಂಗೆ ಒಂಥರ. ಆಮೇಲೆ ನಮಗೆ ಬಂದರೆ ಅದರ ನಂತರದಲ್ಲಿ ಈ ಕಂಪ್ಯೂಟರ್ ಎಕ್ಸ್ಪೀರಿಯನ್ಸಿಂದ ನಮಗೇನಾಗಿದೆ ಅಂದರೆ ನಮ್ಮದು ಡ್ಯೂಟಿಗಳೆಲ್ಲ ಕಮಾಂಡ್ ಲೆವೆಲಲ್ಲಿ ಇರ್ತದೆ. ಅಂದರೆ ಕಮಾಂಡ್ ಅಂದರೆ ಈ ಏರ್ಫೋರ್ಸ್ನ ಬೇರೆ ಬೇರೆ ಯೂನಿಟ್ಗಳಿಂದ ಮೇಲೆ ಕಮಾಂಡ್ ಅಂತ ಇರ್ತದೆ. ಸೊ ಕಮಾಂಡ್ನಲ್ಲಿ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಂತ ಇರ್ತಾರೆ. ಸೊ ಎಲ್ಲ ಕಮಾಂಡ್ಗಳಲ್ಲಿ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ಗೆ ಅವನ ಪರ್ಸನಲ್ ಟ್ರಾವೆಲ್ಗೆ 2 ವಿಮಾನಗಳಿರ್ತವೆ. ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ಗೆ ಥ್ರೂಔಟ್ ಇಂಡಿಯಾ ಎನಿವೇರ್ ಈ ಕ್ಯಾನ್ ಗೋ, ಅವರಿಗೆ ಹೋಗ್ಲಿಕ್ಕೆ ಅವರು ಡಿಫೆನ್ಸ್ ಮಿನಿಸ್ಟರ್ ಪರ್ಮಿಷನ್ ತಗೊಳ್ಳೋದು, ಅವ್ರು ಹೋಗುವಂಥದ್ದು. ಬಟ್ ಅವರಿಗೆ 2 ವಿಮಾನ ಅವರಿಗೋಸ್ಕರ ಇರ್ತದೆ, ಒಂದು ಮೇನ್ ಒಂದು ಸ್ಟ್ಯಾಂಡ್ ಬೈ ಅಂತ ಇರ್ತದೆ. ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಂತ ಹೇಳ್ತಾರೆ, AOCNC ಅಂತ ಹೇಳ್ತಾರೆ. ಅವರ ಮೇಲೆ ಮತ್ತು ಚೀಫ್ ಆಫ್ ಏರ್ ಸ್ಟಾಫ್ ಅಂತ ಒಬ್ಬರು ಇರ್ತದೆ. ಸೊ ಎಲ್ಲ 8 ಕಮಾಂಡ್ಗಳಿದೆ ಏರ್ಫೋರ್ಸಲ್ಲಿ, 8 ಕಮಾಂಡ್ಗಳಿಗೆ 8 ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಂತ ಇರ್ತಾರೆ ಅವರಿಗೆ. ಸೊ ನನಗೆ ಏನಾಗಿದೆ ಅಂದರೆ ನಾನು ಈ ಆವಾಗ ಕಂಪ್ಯೂಟರ್ ಕಲಿತವರು ಭಾಳ ಕಮ್ಮಿ ಜನ ಇದ್ದರು, ಏರ್ಫೋರ್ಸ್ನಲ್ಲೇ ಭಾಳ ಕಮ್ಮಿ ಜನ ಇದ್ದರು, ಕಂಪ್ಯೂಟರ್ಗೆ ಗೊತ್ತಿರುವರು ಅಂದರೆ ಭಾಳ ಕಮ್ಮಿ. ಸೊ ನಾವು 87ನಲ್ಲಿ ನಾವು ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿದ್ದರಿಂದ ಏನಾಯಿತು, ನಮಗೆ ತುಂಬ ಬೇಡಿಕೆ ಬಂತು ಕೋಡಿಂಗ್ ಕೋಡಿಂಗ್ ಡಿಕೋಡಿಂಗ್. ಅದು ತುಂಬ ಟಾಪ್ ಸೀಕ್ರೆಟ್ ಇದ್ದರೂ ಕೂಡ ಇವರು ಈ ಟಾಪ್ ಬಾಸ್ ಇದ್ರಲ್ಲ, ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಂದರೆ ಅವರಿಗೆ ಬೇಕಾದವರಿಗೆ ಅವ್ರನ್ನ ಆ ಜಾಬಿಂದಲೂ ತೆಗೆದು ಬೇಕಾದಾಗೆ ಹಾಕ್ಬೋದು. ನಮಗೆ ಫುಲ್ ಕಂಪ್ಯೂಟರ್ ಜಾಬಲ್ಲೇ ಮತ್ತೆ ಯುಟಿಲೈಸೇಷನ್ ಆಗ್ತದೆ, ಅದು ಎಲ್ಲಿ ಟಾಪ್ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಫೀಸಲ್ಲಿ. ಸೊ ಅಲ್ಲಿಂದ ಏನಾಗ್ತದೆ, ಡೆಲ್ಲಿಯಿಂದ ಸುಬ್ರಟ ಪಾರ್ಕ್ನಲ್ಲಿ ವೆಸ್ಟರ್ನ್ ಏರ್ ಕಮಾಂಡಿಗೆ ಟ್ರಾನ್ಸ್ಫರ್ ಆಗ್ತದೆ, ಅಲ್ಲಿಂದ ನಮಗೆ ಜೋಧ್ಪುರ್ ಸೌತ್ ವೆಸ್ಟರ್ನ್ ಏರ್ ಕಮಾಂಡಿಗೆ ಟ್ರಾನ್ಸ್ಫರ್ ಆಗ್ತದೆ, ಅಲ್ಲಿಂದ ಮತ್ತೆ ಬೆಂಗಳೂರು ಹೆಡ್ ಕ್ವಾರ್ಟರ್ ಟ್ರೈನಿಂಗ್ ಕಮಾಂಡಿಗೆ ಆಗ್ತದೆ. ಇದು ಯಾರಿಗೂ ಈಗ ಸಿಗೋದಿಲ್ಲ, ಇದು ತುಂಬ ರೇರ್.
ಯಾಕಂದರೆ ಈ ಪೋಸ್ಟಿಂಗ್ಗಳೆಲ್ಲ ನಿಮಗೆ ಏರ್ ಆಫ್ ದರ್ ಕಮಾಂಡಿಂಗ್ ಇನ್ ಚೀಫ್ ಅವರ ಮಟ್ಟದಲ್ಲಿ ತೀರ್ಮಾನ ಆಗಿ ಆಗುವಂಥ ಪೋಸ್ಟಿಂಗ್ಗಳು, ಓನ್ಲಿ ಫಾರ್ ಕಂಪ್ಯೂಟರ್ ಡ್ಯೂಟೀಸ್ ಅಂತ. ಸೊ ಹೀಗೆ ನಮ್ಮದು, ನಾನು ಅದರ ನಂತರದಲ್ಲಿ ಡೆಲ್ಲಿ ಆಯಿತು, ಜೋಧ್ಪುರ ಆಯಿತು, ಜೋಧ್ಪುರಿಂದ ಬೆಂಗಳೂರಿಗೆ ಆಯಿತು, ಬೆಂಗಳೂರಿಂದ ಮತ್ತೆ ಪುನಃ ಲಾಸ್ಟ್ಗೆ ಅಷ್ಟೊತ್ತಿಗೆ ನಾನು ತೀರ್ಮಾನ ಮಾಡಿದೆ, ನಮ್ದಿನ್ನು ಫ್ಯಾಮಿಲಿ ಓಲ್ಡ್ ಏಜ್ ಮದರ್ ಎಲ್ಲ ಇದ್ದಾರೆ, ನಾನು ಇನ್ನು ಏರ್ಫೋರ್ಸ್ ಬಿಡೋಣ ಅಂದರೆ ನಮಗೆ 20 ವರ್ಷ ಇರಬೇಕಿತ್ತು. ನಾನು 2 ವರ್ಷ ಮೊದಲೇ 18.5 ವರ್ಷಕ್ಕಿದ್ದಾಗ ನಾನು ಒಂದು ರಿಕ್ವೆಸ್ಟ್ ಕೊಡ್ತೇನೆ ನಮಗೆ ಏರ್ಫೋರ್ಸಲ್ಲಿ ವಾಲಂಟರಿ ರಿಟೈರ್ಮೆಂಟ್ ಕೊಡಿ. ಆವಾಗ ನನಗೆ 38-39. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.